ಸಲಗ ಸಿನಿಮಾಗಿಂತ ಭೀಮಾ ಸಿನಿಮಾ ಮತ್ತಷ್ಟು ತೂಕ ಜಾಸ್ತಿ ಆಗ್ತಾ ಇದೆ ನಿಮ್ಮ ಒಂದು ಸಿನಿ ಕರಿಯರ್ ನಲ್ಲಿ ಅಂತ ನಾನು ಕೇಳ್ಪಟ್ಟೆ. ಸೊ ಮಾಸ್ತಿ ಮತ್ತೆ ನಿಮ್ಮ ಜುಗಲ್ ಬಂದಿ ಬರವಣಿಗೆ ಇರ್ಬೋದು, ಕಂಟೆಂಟ್ ಅಲ್ಲಿ ಇರ್ಬೋದು, ಮೇಕಿಂಗ್ ವೈಸ್ ಇರ್ಬೋದು, ಅಥವಾ ಸಮಾಜಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ ಮೆಸೇಜ್ ವೈಸ್ ಇರ್ಬೋದು, ಎಷ್ಟು ಮೆಚುರಿಟಿ ಇದೆ ಅನ್ಸುತ್ತೆ, ಏನು ಸ್ಪೆಷಾಲಿಟಿ ಅನ್ಸುತ್ತೆ? ಸಲಗದಿಂದ ನನ್ನ ಏನು ನಾನು ಅಂತ ಒಂದು ಸಣ್ಣ ಅವಕಾಶ ಶ್ರೀಕಾಂತ್ ಅವರು ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಅವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಖಂಡಿತವಾಗ್ಲೂ, ನಾನು ಅದನ್ನು ಮರೆಯಲ್ಲ ಯಾವತ್ತೂ. ಸೊ ಮತ್ತೆ ಈಗ ನಮ್ಮ ಭೀಮಾ ಸಿನಿಮಾಗೆ ಜಗದೀಶು ಕೃಷ್ಣ ಅವರೆಲ್ಲ ಕೊಟ್ಟಿರೋ ಸಾಥು, ಇನ್ನೇನೋ ಒಂದು ಹೊಸ ಹೇಳಕ್ಕೆ ಹೊರಡ್ತೀನಿ, ಅವತ್ತೆಲ್ಲರಿಗೂ ಅದು ರೋಚಕವಾಗಿರುತ್ತೆ, ಹೊಸ ವಿಷಯ ಅಂತೂ ಹೇಳ್ತೀನಿ. ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ನನಗೆ. ಹೌದು, ಭೀಮಾ ತುಂಬ ಬಲಿಷ್ಠನಾಗ್ಬಿಟ್ಟಿದ್ದಾನೆ, ಸಲಗಕ್ಕಿನ್ನ ಎತ್ತರ ಆಗೋಗಿದ್ದಾನೆ, ಸಲಗಕ್ಕಿನ್ನ ಬಲಿಷ್ಠನಾಗಿದ್ದಾನೆ. ಇನ್ನು ಭೀಮನ್ನ ಸೋಲ್ಸೋಕ್ಕಾಗಲ್ಲ, ಯಾಕಂದರೆ ಭೀಮನ್ಗೆಲ್ಲೂ ಸೋಲೆ ಬಂದಿಲ್ಲ, ಕಷ್ಟ ಬಂದಿರ್ಬೋದು ಅಷ್ಟೇ ಅವನಿಗೆ. ಬಟ್ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅದನ್ನು ಎದುರಿಸಿ ಮೆಟ್ಟಿ ನಿಂತ ಒಂದು ಭೀಮಾ, ಆ ಥರದ್ದು ಒಂದು ಭೀಮಾ ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ, ನೋಡೋರಿಗೆಲ್ಲ ಒಂದು ವಾವ್ ಅನ್ನೋ ಕಂಟೆಂಟ್ ಆಗುತ್ತೆ. ಸಲಗ ಕೂಡ ಒಂದು ಪಾಸಿಟಿವ್ ಟೈಟಲ್, ಅಂದರೆ ಎಷ್ಟೇ ಕಷ್ಟಗಳು ಬಂದರೂ ಮೆಟ್ಟಿ ನಿಲ್ಲುವಂತ ಒಂದು ಆನೆ ಸಲಗ ಅಂದರೆ. ಹೌದು, ಭೀಮಾ ಅಷ್ಟೇ, ಎಷ್ಟೇ ಕಷ್ಟ ಕೊಟ್ಟರು ಪಂಚಪಾಂಡವರಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಂತ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಅದು. ಹೌದು. ಸೊ ಇಂತ ಒಂದು ಪಾಸಿಟಿವ್ ಟೈಟಲ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಈ ಸ್ಟೋರಿ ಲೈನ್ ಗಳನ್ನ ಹೆಂಗೆ? ಸಿಂಪಲ್, ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಅಷ್ಟೇ. ಒಳ್ಳೆ ಮಾತು ಹೇಳಿದ್ರೆ ಅಷ್ಟೇ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.